ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶ್ರೀ ತಿರುಮಂಗೈ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ತಿರುಮಂಗೈ ಆಳ್ವಾರ್ ಅವರು ಅಂದಿನ ಚೋಳ ಸಾಮ್ರಾಜ್ಯದ ತಿರುವಾಳಿ ತಿರುನಗರ್ ಸಮೀಪದಲ್ಲಿರುವಂತಹ ತಿರುಕುರೆಯಲೂರ್ ಎಂಬಲ್ಲಿ 8ನೇ ಶತಮಾನದಲ್ಲಿ ಜನಿಸಿದರು. ಸಾಂಪ್ರದಾಯಿಕವಾದಗಳ ಪ್ರಕಾರ ಕ್ರಿಸ್ತಪೂರ್ವ 2706ನೇ ಇಸವಿ ಅಂತ ಹೇಳಲಾಗ್ತಾ ಇದೆ. ಇವರು ಕಾರ್ತಿಕ ಮಾಸ ಕೃತಿಕ ನಕ್ಷತ್ರದಲ್ಲಿ ಗುರುವಾರದಂದು ವಿಷ್ಣುವಿನ ಬಿಲ್ಲು ಸಾರಂಗ ಇದರ ಅಂಶದಲ್ಲಿ ಜನಿಸಿದರು. ಕಳ್ಳರ್ ಸಮೂಹಕ್ಕೆ ಸೇರಿದಂತಹ ಆಲಿನಾಡು ಉಡಯಾರ್ ಹಾಗೂ ವಳ್ಳಿತ್ರಿ ಎಂಬ ದಂಪತಿಗಳಿಗೆ ಜನಿಸಿದಂತಹ ತಿರುಮಂಗೈ ಆಳ್ವಾರ್ ಅವರಿಗೆ ಅವರ ತಂದೆ ತಾಯಿ ಇಟ್ಟಂತಹ ಹೆಸರು ನೀಲನ್ ಅಂತ. ಇವರ ತಂದೆ ಚೋಳ ಸಾಮ್ರಾಜ್ಯದ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿರ್ತಾರೆ. ಆದ್ದರಿಂದ ತನ್ನ ಮಗನಿಗೆ ಚಿಕ್ಕ ವಯಸ್ಸಿನಿಂದಲೇ ಶಸ್ತ್ರಾಸ್ತ್ರಗಳ ಅಭ್ಯಾಸ, ಯುದ್ಧತಂತ್ರ ಇದೆಲ್ಲವನ್ನು ಕಲಿಸಿಕೊಟ್ಟು ಬೆಳೆಸ್ತಾರೆ. ಯುವಕನಾದ ನಂತರ ನೀಲನ್ ಚೋಳ ಸಾಮ್ರಾಜ್ಯದ ಸೇನೆಯಲ್ಲಿ ಸೇರಿಕೊಂಡು ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಅವನು ತನ್ನ ಶೌರ್ಯದಿಂದ ರಾಜನ ಮೆಚ್ಚುಗೆಗೆ ಪಾತ್ರನಾಗ್ತಾನೆ. ಇವನ ಒಂದು ವೀರ ಹಾಗೂ ಶೌರ್ಯವನ್ನು ನೋಡಿದಂತಹ ಚೋಳ ರಾಜ ಇವನಿಗೆ ಆಲಿನಾಡು ಎಂಬ ಒಂದು ರಾಜ್ಯವನ್ನು ನೀಡಿ ಅದಕ್ಕೆ ಇವನನ್ನು ಸಾಮಂತ ಅರಸನನ್ನಾಗಿ ಮಾಡಿ ಅವನಿಗೆ ಪರಕಾಲನೆಂಬ ಬಿರುದನ್ನು ನೀಡಿ ಗೌರವಿಸ್ತಾನೆ. ಈ ಆಲಿನಾಡು ರಾಜ್ಯದ ರಾಜಧಾನಿ ತಿರುಮಂಗೈ ಅಂತ. ಆದ್ದರಿಂದ ಇವನಿಗೆ ತಿರುಮಂಗೈ ಮಣ್ಣನ್ ಎಂಬ ಬಿರುದು ಬರುತ್ತೆ. ಆ ಹೆಸರಿನಿಂದಲೇ ಅವನು ಮುಂದೆ ಪ್ರಸಿದ್ಧನಾಗ್ತಾನೆ. ಈ ರೀತಿ ಇದ್ದಾಗ ತಿರುಮಂಗೈ ಮಣ್ಣನಿಗೆ ಕುಮುದವಳ್ಳಿ ಎಂಬ ಯುವತಿಯ ಮೇಲೆ ಪ್ರೀತಿ ಉಂಟಾಗುತ್ತೆ. ಈ ಕುಮುದವಳ್ಳಿ ಯಾರು ಅಂದರೆ ಹಿಂದಿನ ಜನ್ಮದಲ್ಲಿ ಅವಳು ಒಬ್ಬಳು ದೇವತೆಯಾಗಿರ್ತಾಳೆ. ಆಗ ಅವಳ ಹೆಸರು ಸುಮಂಗಲಿ ಅಂತ. ಈ ಸುಮಂಗಲಿ ಒಮ್ಮೆ ತನ್ನ ಗೆಳತಿಯರೊಂದಿಗೆ ಭೂಲೋಕಕ್ಕೆ ಬರ್ತಾಳೆ. ಅವಳು ಹಿಮಾಲಯದಲ್ಲಿ ಸುತ್ತಾಡ್ತಾ ಇರಬೇಕಾದ್ರೆ ಅಲ್ಲಿ ಕಪಿಲ ಮುನಿಗಳು ತನ್ನ ಶಿಷ್ಯರಿಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇರ್ತಾರೆ. ಅಲ್ಲಿಗೆ ಬಂದಂತಹ ಸುಮಂಗಲಿ ಆ ವಿದ್ಯಾರ್ಥಿ ವೃಂದದಲ್ಲಿದ್ದಂತಹ ಒಬ್ಬ ವಿದ್ಯಾರ್ಥಿಯನ್ನು ನೋಡ್ತಾಳೆ. ಅವನು ಸ್ವಲ್ಪ ಅವಲಕ್ಷಣವಾಗಿರ್ತಾನೆ. ಅವನನ್ನು ನೋಡಿ ಇವಳು ನಗ್ತಾಳೆ. ಇದರಿಂದ ಕೋಪಗೊಂಡಂತಹ ಕಪಿಲ ಮುನಿಗಳು ಅವಳಿಗೆ ಒಂದು ಶಾಪವನ್ನು ಇಡ್ತಾರೆ. ನೀನು ಭೂಲೋಕದಲ್ಲಿ ಜನಿಸಿ ಒಬ್ಬ ಮಾನವನನ್ನು ಮದುವೆ ಆಗಬೇಕು ಅಂತ. ಇದರ ಬಗ್ಗೆ ಸುಮಂಗಲಿ ವಿಚಾರಿಸಿದಾಗ ಆ ಶಾಪದ ಹಿಂದೆ ಇರುವಂತಹ ಉದ್ದೇಶವನ್ನು ಕಪಿಲ ಮುನಿಗಳು ಹೇಳ್ತಾರೆ. ಏನು ಅಂದರೆ, ತಿರುಮಂಗೈ ಮಣ್ಣನ್ ಎಂಬ ಅರಸನನ್ನು ನೀನು ಮದುವೆಯಾಗಿ ಅವನನ್ನು ಭಕ್ತಿ ಮಾರ್ಗದಲ್ಲಿ ತರಬೇಕು, ಅದರ ಮೂಲಕ ಈ ಶಾಪ ವಿಮೋಚನೆ ಆಗುತ್ತೆ ಅಂತ. ಅದರ ಪ್ರಕಾರ ಸುಮಂಗಲಿ ಭೂಲೋಕದಲ್ಲಿ ಒಂದು ಹೆಣ್ಣು ಮಗುವಾಗಿ ತಿರುವೆಲ್ಲಕುಳಂ ಎಂಬಲ್ಲಿ ಜನಿಸ್ತಾಳೆ. ತಿರುನಾಂಗೂರ್ ಎಂಬ ಊರಿಗೆ ಸೇರಿದಂತಹ ವೈದ್ಯರು ಆ ಮಗುವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಕುಮುದವಳ್ಳಿ ಎಂಬ ಹೆಸರನ್ನಿಟ್ಟು ಬೆಳೆಸ್ತಾರೆ. ಈ ಕುಮುದವಳ್ಳಿ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ. ಅವಳು ಬೆಳೆದು ಯುವತಿಯಾದ ನಂತರ ಅವಳ ಒಂದು ಸೌಂದರ್ಯದ ಬಗ್ಗೆ ಊರೆಲ್ಲ ಮಾತಾಗುತ್ತೆ. ಈ ವಿಷಯ ತಿರುಮಂಗೈ ಮಣ್ಣನಿಗೆ ಗೊತ್ತಾಗುತ್ತೆ. ತಿರುಮಂಗೈ ಮಣ್ಣನ್ ಈ ಕುಮುದವಲ್ಲಿಯನ್ನು ನೋಡಿ ಇಷ್ಟಪಟ್ಟು ಅವಳನ್ನೇ ಮದುವೆ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇದರ ಬಗ್ಗೆ ಕುಮುದವಲ್ಲಿಗೆ ಗೊತ್ತಾದಾಗ ಅವಳು ಎರಡು ಷರತ್ತುಗಳನ್ನು ಇಡ್ತಾಳೆ. ಮೊದಲನೇದೇನು ಅಂದರೆ, ನನ್ನನ್ನು ಮದುವೆಯಾಗುವವರು ಶ್ರೀ ವೈಷ್ಣವರಾಗಿರಬೇಕು. ಎರಡನೆಯದು, 1 ವರ್ಷಗಳ ಕಾಲ ಪ್ರತಿದಿನ 1008 ಶ್ರೀ ವೈಷ್ಣವರಿಗೆ ಆಹಾರವನ್ನು ನೀಡಿ ಅವರ ಸೇವೆಯನ್ನು ಮಾಡಬೇಕು ಅನ್ನೋದು. ಈ ಎರಡೂ ಷರತ್ತುಗಳಿಗೆ ತಿರುಮಂಗೈ ಮಣ್ಣನ್ ಒಪ್ಕೊಳ್ತಾನೆ. ಅದರ ಪ್ರಕಾರ ಅವನು ಶ್ರೀ 1008 ಶ್ರೀ ವೈಷ್ಣವರಿಗೆ ಪ್ರತಿದಿನ ಆಹಾರಕ್ಕೆ ಬೇಕಾದಂತಹ ಸೌಕರ್ಯಗಳನ್ನು ಮಾಡಿಕೊಟ್ಟು ಅವರ ಸೇವೆಯನ್ನು ಮಾಡ್ತಾ ಬರ್ತಾನೆ. ಇದರಿಂದ ಅವನ ಸಂಪತ್ತು ಎಲ್ಲ ಈ ಕಾರ್ಯಕ್ಕೆ ಖರ್ಚಾಗ್ತಾ ಇರುತ್ತೆ. ಆದ್ದರಿಂದ ಚೋಳರಾಜನಿಗೆ ನೀಡಬೇಕಾದಂತಹ ಕಪ್ಪಕಾಣಿಕೆ ಏನಿದೆ ಅದನ್ನು ಸರಿಯಾದ ಸಮಯಕ್ಕೆ ಇವನಿಗೆ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಈ ವಿಷಯ ರಾಜನಿಗೆ ಗೊತ್ತಾದಾಗ ಅವನು ತನ್ನ ಅಧಿಕಾರಿಗಳನ್ನು ಕಳುಹಿಸಿ ಕೇಳ್ತಾನೆ. ಆಗ ಇವನು ಆದಷ್ಟು ಬೇಗ ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಹೀಗೆ ಕಾಲ ಹೋಗ್ತಾ ಇರುತ್ತೆ. ಚೋಳರಾಜ ತನ್ನ ತಾಳ್ಮೆಯನ್ನು ಕಳ್ಕೊಳ್ತಾನೆ. ಅವನು ಇವನಿಗೆ ಪಾಠ ಕಲಿಸಬೇಕು ಅಂತ ಒಂದು ಸಣ್ಣ ಸೈನ್ಯವನ್ನು ಯುದ್ಧಕ್ಕೆ ಕಳಿಸ್ತಾನೆ. ಆದರೆ ತಿರುಮಂಗೈ ಮಣ್ಣನ ಆ ಸೈನ್ಯವನ್ನು ತುಂಬ ಸುಲಭವಾಗಿ ಸೋಲಿಸಿ ವಾಪಸ್ ಕಳಿಸ್ತಾನೆ. ಇದರಿಂದ ಕೋಪಗೊಂಡಂತಹ ಚೋಳರಾಜ ಸ್ವತಃ ತಾನೇ ಒಂದು ಸೈನ್ಯವನ್ನು ಕರೆದುಕೊಂಡು ಮತ್ತೆ ಯುದ್ಧಕ್ಕೆ ಹೋಗ್ತಾನೆ.
ಅದರಲ್ಲೂ ಸಹ ತಿರುಮಂಗೈ ಮಣ್ಣನ್ ಗೆಲ್ತಾನೆ. ಈಗ ರಾಜ ಯೋಚನೆ ಮಾಡ್ತಾನೆ, ಇವನ್ನ ಯುದ್ಧದಲ್ಲೆಲ್ಲ ಗೆಲ್ಲೋದು ಕಷ್ಟ ಅನಿಸುತ್ತೆ, ಬೇರೆ ಉಪಾಯ ಮಾಡಬೇಕು ಅಂತ ಒಂದು ಶಾಂತಿ ಸಂಧಾನಕ್ಕೆ ಈ ತಿರುಮಂಗೈ ಮಣ್ಣನನ್ನು ಅವನು ಕರೆಸ್ತಾನೆ. ಸರಿ ಅಂತ ತಿರುಮಂಗೈ ಮಣ್ಣನ್ ಒಬ್ಬನೇ ರಾಜನ ಹತ್ರ ಹೋಗ್ತಾನೆ ಮಾತಾಡೋದಕ್ಕಂತ. ಆಗ ಆ ರಾಜ ಇವನನ್ನು ಸೆರೆ ಹಿಡಿದು ಒಂದು ದೇವಾಲಯದಲ್ಲಿ 3 ದಿನಗಳ ಕಾಲ ಬಂಧಿಸಿ ಇಡ್ತಾನೆ. 3 ದಿನಗಳ ಕಾಲ ಅನ್ನ ಆಹಾರ ಇಲ್ಲದೆ ಬಂಧನದಲ್ಲಿದ್ದಂತಹ ತಿರುಮಂಗೈ ಮಣ್ಣನಿಗೆ 3ನೇ ದಿನ ರಾತ್ರಿ ಕನಸಿನಲ್ಲಿ ಕಾಂಚೀಪುರದ ವರದರಾಜ ಸ್ವಾಮಿಗಳು ಕಾಣಿಸಿಕೊಂಡು, ನೀನು ಕಾಂಚೀಪುರಕ್ಕೆ ಬಂದು ಅಲ್ಲಿರುವಂತಹ ವೇಗವತಿ ನದಿಯ ತೀರದಲ್ಲಿ ಒಂದು ನಿಧಿ ಇದೆ, ನೀನು ಅಲ್ಲಿಗೆ ಬಂದು ಆ ನಿಧಿಯನ್ನು ತೆಗೆದುಕೊಂಡು ರಾಜನಿಗೆ ನೀಡಬೇಕಾದಂತಹ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ಉಳಿದ ನಿಧಿಯನ್ನು ನೀನು ಶ್ರೀ ವೈಷ್ಣವರಿಗೆ ಏನು ಒಂದು ಸೇವೆಯನ್ನು ಮಾಡ್ತಾ ಇದೆಯಾ ಅದಕ್ಕೆ ಉಪಯೋಗಿಸ್ಕೋ ಅಂತ ಕನಸಿನಲ್ಲಿ ದೇವರು ಹೇಳ್ತಾರೆ. ಈ ವಿಷಯವನ್ನು ಸೈನಿಕರ ಮೂಲಕ ಚೋಳರಾಜನಿಗೆ ತಿಳಿಸ್ತಾನೆ ತಿರುಮಂಗೈ ಮಣ್ಣನ್. ಸರಿ ನೋಡೋಣ ಅಂತ ಚೋಳರಾಜ ಕೆಲವು ಸೈನಿಕರೊಂದಿಗೆ ತಿರುಮಂಗೈ ಮಣ್ಣನನ್ನು ಕಾಂಚೀಪುರಕ್ಕೆ ಕಳಿಸ್ಕೊಡ್ತಾನೆ. ಅಲ್ಲಿ ಹೋದಾಗ ವರದರಾಜಸ್ವಾಮಿ ಹೇಳಿದ ಹಾಗೆ ಆ ವೇಗವತಿ ನದಿ ತೀರದಲ್ಲಿ ಅವರಿಗೆ ನಿಧಿ ಸಿಗುತ್ತೆ. ಇದನ್ನು ನೋಡಿ ಸೈನಿಕರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅದೇ ರೀತಿ ಈ ಸೈನಿಕರು ತೆಗೆದುಕೊಂಡು ಹೋದಂತಹ ಆಹಾರ ಏನಿದೆ ಅದು ಮುಗಿದೋಗಿರುತ್ತೆ, ಅವ್ರ ಹತ್ರ ಅಕ್ಕಿ ಇರೋದಿಲ್ಲ ಅನ್ನ ಮಾಡೋದಕ್ಕೆ. ಈ ವಿಷಯ ತಿರುಮಂಗೈ ಮಣ್ಣನಿಗೆ ಗೊತ್ತಾದಾಗ ಅವನು ದೇವರಲ್ಲಿ ಮೊರೆ ಇಡ್ತಾನೆ. ಆಗ ದೇವರು ಹೇಳ್ತಾರೆ, ಈ ವೇಗವತಿ ನದಿ ತೀರದಲ್ಲಿರುವಂತಹ ಮರಳನ್ನು ಒಂದು ಚೀಲದಲ್ಲಿ ತುಂಬಿ ಅವರಿಗೆ ಕೊಡು ಅಂತ. ಅದೇ ರೀತಿ ಮಾಡ್ತಾರೆ. ಆ ಮರಳು ಅಕ್ಕಿಯಾಗಿರುತ್ತೆ. ಇದು ಇನ್ನೂ ಸೈನಿಕರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇವರು ಮತ್ತೆ ಚೋಳರಾಜನ ಹತ್ರ ಹೋಗಿ ಈ ಎಲ್ಲ ಆಶ್ಚರ್ಯಗಳನ್ನು ವಿವರಿಸ್ತಾರೆ. ಆಗ ಚೋಳರಾಜನಿಗೆ ಈ ತಿರುಮಂಗೈ ಮಣ್ಣನ್ ಎಷ್ಟು ದೊಡ್ಡ ವಿಷ್ಣುವಿನ ಭಕ್ತ ಅನ್ನೋದು ಗೊತ್ತಾಗುತ್ತೆ. ಅವನು ಆ ನಿಧಿಯನ್ನು ದೇವರ ಕಾರ್ಯಕ್ಕೆ ಸಲ್ಲಿಸಿ ಇವನನ್ನು ಬಿಡುಗಡೆ ಮಾಡ್ತಾನೆ. ಮತ್ತೆ ತನ್ನ ರಾಜ್ಯಕ್ಕೆ ಬಂದಂತಹ ತಿರುಮಂಗೈ ಮಣ್ಣನ್ ಶ್ರೀ ವೈಷ್ಣವರ ಸೇವೆಯನ್ನು ಮುಂದುವರಿಸ್ತಾನೆ. ಹೀಗೆ ಕಾಲ ಹೋಗ್ತಾ ಇರುತ್ತೆ. ಮತ್ತೆ ಹಣದ ಒಂದು ಅಭಾವ ಉಂಟಾಗುತ್ತೆ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ತಿರುಮಂಗೈ ಮಣ್ಣನ್. ಕೊನೆಗೆ ಒಂದು ನಿರ್ಧಾರ ಮಾಡ್ತಾನೆ, ನಾವು ರಾತ್ರಿ ಹೊತ್ತು ಪ್ರಯಾಣ ಮಾಡುವಂಥ ಯಾರು ಪ್ರಯಾಣಿಕರು ಇರ್ತಾರೆ ಅವರ ಹತ್ತಿರ ಕೊಳ್ಳೆ ಹೊಡೆಯೋಣ ಅಂತ ಅವನು ನಿರ್ಧಾರ ಮಾಡ್ತಾನೆ. ದೇವರ ಕಾರ್ಯಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವನ ಒಂದು ಆಲೋಚನೆ. ಇದೇ ರೀತಿ ಅವನು ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಒಮ್ಮೆ ಏನಾಗುತ್ತಂದರೆ ಮದುವೆಯನ್ನು ಮುಗಿಸ್ಕೊಂಡು ಒಂದು ಗುಂಪು ಬರ್ತಾ ಇರ್ತಾರೆ, ವಧುವರ ಮತ್ತು ಅವರ ಕುಟುಂಬ ಸಮೇತರಾಗಿ ಬರ್ತಾ ಇರ್ತಾರೆ. ರಾತ್ರಿ ಹೊತ್ತು ಇವರು ಮರಗಳಲ್ಲಿ ಅವಿತು ಕುಳಿತಿರ್ತಾರೆ. ಇವರು ಬಂದಾಗ ಈ ತಿರುಮಂಗೈ ಮಣ್ಣನ್ ಮತ್ತು ಪರಿವಾರದವರು ಅವರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅವರಲ್ಲಿ ಇದ್ದಂತಹ ಆಭರಣಗಳು ಸಾಮಾನು ಇದೆಲ್ಲವನ್ನು ಅವರ ಹತ್ರ ತಗೊಳ್ತಾರೆ. ಕೊನೆಗೆ ಆ ವರ ಇದ್ದಾನಲ್ಲ ಅವನ ಕಾಲಿನಲ್ಲಿ ಒಂದು ಕಾಲು ಉಂಗುರ ಇರುತ್ತೆ, ಅದನ್ನು ಮಾತ್ರ ಎಷ್ಟೇ ಪ್ರಯತ್ನಪಟ್ಟು ತೆಗೆಯೋದಕ್ಕಾಗೋದಿಲ್ಲ. ಕೊನೆಗೆ ಈ ತಿರುಮಂಗೈ ಮಣ್ಣನ್ ಸ್ವತಃ ತಾನೇ ತನ್ನ ಹಲ್ಲಿನಿಂದ ಅದನ್ನು ಕಚ್ಚೋ ಪ್ರಯತ್ನವನ್ನು ಮಾಡ್ತಾನೆ, ಆದರೂ ಅದು ಬರೋದಿಲ್ಲ. ಆ ಕಚ್ಚೋ ಪ್ರಯತ್ನದಲ್ಲಿ ಆ ವರನ ಬೆರಳನ್ನು ಇವನು ಕಚ್ಚಿಬಿಡ್ತಾನೆ. ಆಗ ಅವನು ಹೇಳ್ತಾನೆ, ನೀನೇನು ಕಲಿಪುರುಷನೇನಯ್ಯ ಅಂತ. ಮುಂದೆ ತಿರುಮಂಗೈ ಮಣ್ಣನಿಗೆ ಕಲಿಯನ್ನೆಂಬ ಒಂದು ಹೆಸರು ಕೂಡ ಬಂತು ಇದರಿಂದ. ಸರಿ ಈ ಕಾಲುಂಗರ ಬರ್ತಾ ಇಲ್ಲ, ಇದು ಬೇಡ ಅಂತ ಬಿಟ್ಬಿಟ್ಟು ಸಿಕ್ಕಿದಂತಹ ಏನು ಆಭರಣ ಒಡವೆ ವಸ್ತ್ರ ಸಾಮಾನುಗಳು ಏನಿದೆ ಅದೆಲ್ಲವನ್ನು ಒಂದು ಮೂಟೆ ಕಟ್ಟಿರ್ತಾರೆ, ಅದನ್ನು ಎತ್ತುವ ಪ್ರಯತ್ನ ಮಾಡಿದಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಎತ್ತೋದಕ್ಕೆ ಆಗೋದೇ ಇಲ್ಲ, ಅಷ್ಟೊಂದು ಭಾರವಾಗಿರುತ್ತೆ. ಈಗ ಈ ತಿರುಮಂಗೈ ಮಣ್ಣನಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಅವನು ಆ ಹುಡುಗನನ್ನು ನೋಡಿ ಕೇಳ್ತಾನೆ, ಅಂದರೆ ಆ ವರನನ್ನು ನೋಡಿ ಕೇಳ್ತಾನೆ, ನೀನು ನಿಜ ಹೇಳು, ನೀನು ಏನೋ ಮಂತ್ರ ಮಾಡಿದೆಯಾ, ಅದಕ್ಕೆ ಈ ಮೂಟೆಯನ್ನು ಎತ್ತೋದಕ್ಕೆ ಆಗ್ತಾಯಿಲ್ಲ, ಏನು ಆ ಮಂತ್ರ ನಿಜ ಹೇಳು ಅಂತ ಹೇಳ್ತು. ಆಗ ಆ ನವದಂಪತಿಗಳಲ್ಲಿ ವರ ಅವನು ನಗ್ತಾ, ನನ್ನ ಮಂತ್ರ ಹೇಳಬೇಕಾ, ನನ್ನ ಹತ್ರ ಬಾ, ನಾನು ನಿನ್ನ ಕಿವಿಯಲ್ಲಿ ಹೇಳ್ತೀನಿ ಅಂತ ಅಷ್ಟಾಕ್ಷರಿ ಮಂತ್ರ ಓಂ ನಮೋ ನಾರಾಯಣಾಯ ಇದನ್ನು ಅವನ ಕಿವಿಯಲ್ಲಿ ಹೇಳ್ತಾ. ಇದನ್ನು ಕೇಳಿಸಿಕೊಂಡಂತಹ ತಿರುಮಂಗೈ ಮಣ್ಣನ್ ಅವರು ನೋಡ್ತಾ ಇದ್ದ ಹಾಗೆ ಆ ನವದಂಪತಿಗಳು ವಧುವರ ಯಾರು ಅಂದರೆ ಸ್ವತಃ ಶ್ರೀಮನ್ ನಾರಾಯಣ ಹಾಗೂ ಲಕ್ಷ್ಮಿ
ಗರುಡನ ಮೇಲೆ ಇವರು ದರ್ಶನವನ್ನು ನೀಡ್ತಾರೆ ತಿರುಮಂಗೈ ಮಣ್ಣನಿಗೆ. ಅದನ್ನು ನೋಡಿದಂತಹ ತಿರುಮಂಗೈ ಮಣ್ಣನ್ ವಾಡಿನೇನ್ ವಾಡಿ ಎಂಬ ಒಂದು ಪ್ರಾಶ್ರವನ್ನು ಹಾಡ್ತಾರೆ. ಇದು ಪೆರಿಯ ತಿರುಮೊಳಿಯಲ್ಲಿ ಬರುವಂತಹ ಮೊದಲನೇ ಪ್ರಾಶ್ರ, ಮೊದಲನೇ ವಾಕ್ಯ. ನೀಲನ್ನಾಗಿ ಜನಿಸಿ ಸೇನೆಯಲ್ಲಿ ಸೇರಿ ಒಬ್ಬ ದೊಡ್ಡ ವೀರನಾಗಿದ್ದು ನಂತರ ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡಿದಂತಹ ತಿರುಮಂಗೈ ಮಣ್ಣನ್ ತಿರುಮಂಗೈ ಆಳ್ವಾರ್ ಆಗ್ತಾರೆ. ತಿರುಮಂಗೈ ಆಳ್ವಾರ್ ಅವರಿಗೆ ತಿರುನರೆಯೂರ್ ಎಂಬ ದಿವ್ಯ ದೇಶದಲ್ಲಿರುವಂತಹ ನರೆಯೂರ್ ನಿಂದ್ರ ನಂಬಿ ಎಂಬ ದೇವರು, ಇವರು ಪಂಚಸಂಸ್ಕಾರವನ್ನು ಮಾಡಿ ಇವರನ್ನು ಶ್ರೀ ವೈಷ್ಣವರನ್ನಾಗಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದರ ಮೂಲಕ ಕುಮುದವಲ್ಲಿಯ ಎರಡು ಷರತ್ತುಗಳು ಏನಿತ್ತು ಅಂದರೆ, ತನ್ನನ್ನು ಮದುವೆಯಾಗುವವನು ಮೊದಲನೇದಾಗಿ ಶ್ರೀ ವೈಷ್ಣವನಾಗಿರಬೇಕು, ಹಾಗೂ 1008 ಶ್ರೀ ವೈಷ್ಣವರಿಗೆ 1 ವರ್ಷಗಳ ಕಾಲ ಆಹಾರವನ್ನು ಒದಗಿಸಿ ಸೇವೆಯನ್ನು ಮಾಡಬೇಕು ಎಂಬ ಷರತ್ತುಗಳೇನಿತ್ತು, ಇವೆರಡನ್ನು ನೆರವೇರಿಸ್ತಾರೆ ತಿರುಮಂಗೈ ಆಳ್ವಾರ್. ತಿರುಮಂಗೈ ಆಳ್ವಾರ್ ಅವರು 12 ಆಳ್ವಾರ್ಗಳಲ್ಲೇ ಅತಿ ಹೆಚ್ಚು ದಿವ್ಯ ದೇಶಗಳಿಗೆ ಹೋಗಿ ಮಂಗಳಾಶಾಸನವನ್ನು ಹಾಡಿದವರು. 88 ದಿವ್ಯ ದೇಶಗಳಿಗೆ ಹೋಗಿ ಅವರು ಮಂಗಳಾಶಾಸನವನ್ನು ಹಾಡಿದ್ದಾರೆ. ಬರೀ ತಮ್ಮ ಪಾರ್ಶ್ವರಗಳನ್ನು ಮಾತ್ರವಲ್ಲದೆ ಇತರ ಆಳ್ವಾರ್ಗಳ ಹಲವಾರು ಪಾರ್ಶ್ವರಗಳನ್ನು ಅವರು ಹಾಡಿ ವಿಷ್ಣುವನ್ನು ಅವರು ಪೂಜಿಸಿ ಆಳ್ವಾರ್ಗಳ ಒಂದು ಮಹಿಮೆಯನ್ನು ಈ ಪ್ರಪಂಚಕ್ಕೆ ಸಾರಿದರು ತಿರುಮಂಗೈ ಆಳ್ವಾರ್ ಅವರು. ಈ ಶ್ರೀ ವೈಷ್ಣವ ಪಂಥಕ್ಕೆ ತಿರುಮಂಗೈ ಆಳ್ವಾರ್ ಅವರ ಕೊಡುಗೆ ಏನಿದೆ ಅದು ಅಪಾರವಾದದ್ದು. ಅವರು 1200 ಹೆಚ್ಚು ಪ್ರಾಶ್ರಗಳನ್ನು ರಚಿಸಿದರು. 6 ಕೃತಿಗಳಲ್ಲಿ ಅವರ ಪ್ರಾಶ್ರಗಳು ಇದೆ. ನಮ್ಮಾಳ್ವಾರ್ ಅವರು 1000 ಹೆಚ್ಚು ಪ್ರಾಶ್ರಗಳನ್ನು ರಚಿಸಿದರು. ಅವರ ನಂತರ 1000 ಅಧಿಕವಾದಂತಹ ಪ್ರಾಶ್ರಗಳನ್ನು ರಚಿಸಿದವರು ತಿರುಮಂಗೈ ಆಳ್ವಾರ್ ಅವರು. ತಿರುಮಂಗೈ ಆಳ್ವಾರ್ ಅವರು ತಮಿಳಿನ ಸಂಗಮ ಸಾಹಿತ್ಯ, ನಾಲಡಿಯಾರ್, ತಿರುಕುರಳ್ ಅಷ್ಟೇ ಅಲ್ಲದೆ ಜೈನ ಸಾಹಿತ್ಯದಲ್ಲೂ ಕೂಡ ಅವರಿಗೆ ಪಾಂಡಿತ್ಯ ಇತ್ತು. ಆದ್ದರಿಂದ ಅವರು ಇತರ ಧರ್ಮಗಳಿಗೆ ಸೇರಿದಂತಹ ಪಂಡಿತರೊಡನೆ ವಾದ ವಿವಾದಗಳಲ್ಲಿ ಪಾಲ್ಗೊಂಡು ಆ ವಾದಗಳಲ್ಲಿ ಅವರನ್ನು ಸೋಲಿಸಿ ಶ್ರೀ ವೈಷ್ಣವ ಪಂಥದ ಒಂದು ಮಹತ್ವವನ್ನು ಅವರು ಪ್ರಚುರಪಡಿಸಿದರು. ಅಷ್ಟೇ ಅಲ್ಲದೆ ಇವರು ಶ್ರೀರಂಗಂನ ರಂಗನಾಥನ ದೇವಾಲಯ ಏನಿದೆ ಅದರ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸಹ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದರು ಅಂತ ಹೇಳಲಾಗ್ತಾ ಇದೆ. ಒಮ್ಮೆ ಈ ನಾಗಪಟ್ಟಣಮ್ಮಲ್ಲಿರುವಂತಹ ಬುದ್ಧ ವಿಹಾರ ಏನಿದೆ ಅದರಲ್ಲಿರುವಂತಹ ಒಂದು ಬುದ್ಧನ ವಿಗ್ರಹ ಅದು ಇವರಿಗೆ ಸಿಕ್ಕಿದಾಗ ಆ ವಿಗ್ರಹವನ್ನು ಕರಗಿಸಿ ಅದರಿಂದ ಬಂದಂತಹ ಒಂದು ಹಣದಿಂದ ಈ ಶ್ರೀರಂಗಂನಲ್ಲಿರುವಂತಹ ರಂಗನಾಥನ ದೇವಾಲಯದ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಸಹಾಯ ಮಾಡಿದ್ರು ಅಂತಲೂ ಹೇಳಲಾಗ್ತಾ ಇದೆ. ಅದೇ ರೀತಿ ಶ್ರೀ ವೈಷ್ಣವರಲ್ಲಿ ಆಳ್ವಾರ್ಗಳು ಎಷ್ಟು ಮುಖ್ಯವಾದವರು, ಅದೇ ರೀತಿ ಶೈವ ಪಂಥದಲ್ಲಿ 63 ನಾಯನ್ಮಾರ್ಗಳು ಇವರು ತುಂಬ ಪ್ರಮುಖರಾದವರು. ತಿರುಮಂಗೈ ಆಳ್ವಾರ್ ಅವರ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧವಾದಂತಹ ನಾಯನ್ಮಾರ್ ಯಾರು ಅಂದರೆ ತಿರುಜ್ಞಾನ ಸಂಬಂಧರು. ಈ ಎರಡೂ ಮಹಾನ್ ವ್ಯಕ್ತಿಗಳ ಒಂದು ಭೇಟಿ ನಡೆಯುತ್ತೆ. ಒಮ್ಮೆ ತಿರುಮಂಗೈ ಆಳ್ವಾರ್ ಅವರು ತಿರುಜ್ಞಾನ ಸಂಬಂಧರವರೊಂದಿಗೆ ಒಂದು ವಾದ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಇದು ಎಲ್ಲಿ ನಡೆಯುತ್ತೆ ಅಂದರೆ ಈಗಿನ ಸಿರಿಗಾಳಿ ಇದೆಯಲ್ಲ ಅಲ್ಲಿ ತಿರುವಿನ್ನಗಂ ಎನ್ನುವ ಒಂದು ದೇವಾಲಯ ಇದೆ. ಅದಕ್ಕೆ ತಡಾಲನ್ ದೇವಾಲಯ ಅಂತ ಕೂಡ ಹೇಳ್ತಾರೆ. ಅಲ್ಲಿ ತ್ರಿವಿಕ್ರಮ ಮೂರ್ತಿ ಇದೆ. ಈ ದೇವಾಲಯದ ಆವರಣದಲ್ಲಿ ಆ ಒಂದು ವಾದ ನಡೀತು ಅಂತ ಹೇಳಲಾಗ್ತಾ ಇದೆ. ಈ ದೇವಾಲಯ ಏನಿದೆ ಅದು ತುಂಬ ಇತಿಹಾಸವನ್ನು ಹೊಂದಿರುವಂತಹ ಒಂದು ದೇವಾಲಯ. ಆದರೆ ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಅದು ಶಿಥಿಲವಾಗಿರುತ್ತೆ. ಆಗ ಆ ಒಂದು ಮೂರ್ತಿಯನ್ನು ಒಬ್ಬಳು ಮುದುಕಿ ಒಂದು ಅಕ್ಕಿಯ ಮಡಕೆಯಲ್ಲಿಟ್ಟು ಅದನ್ನು ಕಾಪಾಡಿಕೊಂಡು ಬಂದಳು ಅಂತ ಒಂದು ನಂಬಿಕೆ ಇದೆ. ಆ ಒಂದು ಮೂರ್ತಿಯನ್ನು ತಿರುಮಂಗೈ ಆಳ್ವಾರ್ ಅವರು ಈ ಊರಿಗೆ ಬಂದಾಗ ಆ ಮುದುಕಿ ಅವರಿಗೆ ನೀಡಿದರು ಅಂತ ಹೇಳಲಾಗ್ತಾ ಇದೆ. ಆ ವಿಗ್ರಹವನ್ನು ಇಟ್ಟುಕೊಂಡು ಇವರು ತಿರುಜ್ಞಾನ ಸಂಬಂಧರು ಅವರೊಂದಿಗೆ ವಾದದಲ್ಲಿ ಅವರು ತೊಡಗಿದ್ರು. ಅಂದರೆ ಇವರು ಕೆಲವೊಂದು ಹಾಡುಗಳನ್ನು ಹೇಳ್ತಾರೆ, ಅದರ ಮೂಲಕ ವಾದವನ್ನು ಮಂಡಿಸ್ತಾ ಇದ್ದರು. ಅದಕ್ಕೆ ಉತ್ತರವಾಗಿ ತಿರುಜ್ಞಾನ ಸಂಬಂಧರವರು ಇನ್ನೊಂದು ಹಾಡನ್ನು ಹಾಡಬೇಕು. ಈ ರೀತಿ ಕೊನೆಗೆ ಅವರು ಆ ವಾದದಲ್ಲಿ ತಿರುಮಂಗೈ ಆಳ್ವಾರ್ ಅವರು ಗೆದ್ದರು ಅಂತ ಹೇಳಲಾಗ್ತಾ ಇದೆ.
ಇನ್ನೊಂದು ಮೂಲದ ಪ್ರಕಾರ ಸ್ವತಃ ತಿರುಜ್ಞಾನ ಸಂಬಂಧರವರೇ ತಿರುಮಂಗೈ ಆಳ್ವಾರವರನ್ನ ತಮ್ಮ ಊರಿನಲ್ಲಿರುವಂತಹ ಈ ತಡಾಲನ್ ದೇವಾಲಯದ ದೇವಸ್ಥಾನ ದೇವಾಲಯಕ್ಕೆ ಕರೆತಂದು ಅಲ್ಲಿರುವಂತಹ ದೇವರ ಬಗ್ಗೆ ಹಾಡಬೇಕು ಅಂತ ಕೇಳಿಕೊಂಡ್ರು ಅಂತಲೂ ಹೇಳಲಾಗ್ತಾ ಇದೆ. ಹೀಗೆ ತಿರುಮಂಗೈ ಆಳ್ವಾರ ಹಾಗೂ ತಿರುಜ್ಞಾನ ಸಂಬಂಧರವರ ಭೇಟಿ ಏನಿದೆ ಅದು ತುಂಬ ಮಹತ್ವವಾದದ್ದು. 105 ವರ್ಷಗಳ ಕಾಲ ಬಾಳಿದಂತಹ ತಿರುಮಂಗೈ ಆಳ್ವಾರ್ ಅವರು ತಿರುಕುರುಂಗುಡಿ ಎಂಬ ದಿವ್ಯ ದೇಶದಲ್ಲಿ ಅವರು ತಮ್ಮ ಒಂದು ಅವತಾರವನ್ನು ತ್ಯಜಿಸಿ ವೈಕುಂಠವನ್ನು ಸೇರಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ತಿರುಮಂಗೈ ಆಳ್ವಾರ್ ಅವರಿಗೆ ಪ್ರತಿ ವರ್ಷ ಒಂದು ಉತ್ಸವವನ್ನು ಮಾಡಲಾಗುತ್ತೆ, ಅದನ್ನು ತಿರುಮಂಗೈ ಆಳ್ವಾರ ಮಂಗಳಾಶಾಸನ ಉತ್ಸವ ಅಂತ ಹೇಳ್ತಾರೆ. ಅದನ್ನು ಈ ತಿರುನಾಂಗನೂರ್ ಎಂಬಲ್ಲಿ ಅದನ್ನು ಮಾಡಲಾಗುತ್ತೆ. ಅದೇ ರೀತಿ ನಮ್ಮ ಹಂಪಿಯ ವಿಠ್ಠಲ ದೇವಸ್ಥಾನ ಏನಿದೆ ಆ ದೇವಾಲಯದ ಆವರಣದಲ್ಲಿ ತಿರುಮಂಗೈ ಆಳ್ವಾರ್ ಅವರಿಗೆ ಒಂದು ಸನ್ನಿಧಿ ಇದೆ. ಇದು ತಿರುಮಂಗೈ ಆಳ್ವಾರ್ ಅವರ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.